ಇಲ್ಲಿ ಬದುಕ್ತಾ ಇರೋ ಎಷ್ಟೋ ಜನ ಫ್ರಸ್ಟ್ರೇಟೆಡ್ ಜನಗಳ ಮಧ್ಯ ಕಂಡು ಕಾಣಿಸದ ಹಾಗೆ ನಾನು ಒಬ್ಬ ಕ್ರೈಸ್ಟ್ ಕಾಲೇಜಿನಲ್ಲಿ ಚೆನ್ನಾಗಿರೋ ಹುಡುಗಿಯರನ್ನು ಹುಡುಕ್ತಿದ್ದಂಗೆ ಇವರೆಲ್ಲರ ಮಧ್ಯ ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಾ ಇದ್ದೀರಾ ಚಾನ್ಸೇ ಇಲ್ಲ ಬಿಡಿ ನಾನು ಎಲ್ಲಿದ್ದೀನಿ ಅಂತ ಹುಡುಕೋದಿರಲಿ ನಾನು ಯಾರು ಅಂತ ಕೂಡ ಕಂಡುಹಿಡಿಯಕ್ಕಾಗಲ್ಲ ನಿಮಗೆ ಇಲ್ಲ 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 ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಟೇಬಲ್ ಪಕ್ಕ ಇರೋ ಮೂಲೆ ಕಡೆಗೆ ಜೂಮ್ ಹಾಕಿದ್ರೆ ನಾನು ನಿಮಗೆ ಕಾಣಿಸ್ತೀನಿ ನೋಡಿ ಇಲ್ಲಿ ಜೀವನಕ್ಕೆ ಅಂತ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿರ್ತಾರೆ ಈ ಕೆಲಸ ಇಷ್ಟ ಆಗಲಿಲ್ಲ ಅಂದ್ರೆ ಇನ್ನೊಂದು ಕೆಲಸ ಇಷ್ಟ ಆಗಲಿಲ್ಲ ಅಂದ್ರೆ ಮತ್ತೊಂದು ಕೆಲಸ ಇಷ್ಟ ಆಗಲಿಲ್ಲ ಅಂದ್ರೆ ಬೇರೊಂದು ಕೆಲಸ ಈ ತರ ತಮಗೆ ಇಷ್ಟ ಆಗೋವರೆಗೂ ಸಾಯೋ ತನಕ ಕೆಲಸ ಚೇಂಜ್ ಮಾಡ್ತಾನೆ ಇರ್ತಾರೆ ಆದ್ರೆ ನಮ್ದು ಹಾಗಲ್ಲ ಹುಟ್ಟಾಗಿಂದ ಸಾಯೋವರೆಗೂ ಒಂದೇ ಕೆಲಸ ನಮ್ಮ ಹಿರಿಯರು ಹೇಳಿದ್ದು ನಾವು ಮಾಡೋ ಕೆಲಸ ತುಂಬಾ ಶ್ರೇಷ್ಠವಾಗಿರೋದಂತೆ ಆದ್ರೆ ನನಗೆ ಕೆಲಸ ಮಾಡಕ್ಕೆ ಒಂಚೂರು ಇಂಟರೆಸ್ಟ್ ಇಲ್ಲ ನಾನು ಮಾಡ್ತಿರೋ ಕೆಲಸ ಸರಿ ಇಲ್ಲ ಅಂತ ಅಲ್ಲ ನಾನು ಇರೋ ಜಾಗನೇ ಸರಿ ಇಲ್ಲ ನೋಡಿ ಮತ್ತೆ ದಿನ ಬೆಳಗಾದ್ರೆ ಅದೇ ಎನ್ಓಸಿ ಫಾರ್ಮ್ ಫಿಲ್ ಮಾಡು ಅದೇ ಡೈವರ್ಸ್ ಪೇಪರ್ ಸಿಗ್ನೇಚರ್ ಮಾಡು ಅದೇ ಫಾರ್ಮ್ ನಂಬರ್ 29 ಬರಿ ಅನ್ನೋದ್ರಲ್ಲೇ ನನಗೆ ಇಷ್ಟ ಇಲ್ಲದೇ ಇದ್ರೂ ಮತ್ತೆ ಮತ್ತೆ ಅದನ್ನೇ ಬರೆದು ಬರೆದು ನನ್ನ ಮುಕ್ಕಾಲ್ ಭಾಗ ಆಯಸ್ನ ಫ್ರಸ್ಟ್ರೇಷನ್ ಅಲ್ಲೇ ಕಳ್ಕೊಂಡ್ಬಿಟ್ಟಿದ್ದೆ ಬರೀ ಇಷ್ಟೇ ಆದ್ರೆ ಪರವಾಗಿಲ್ಲ ಈಗೊಬ್ನು ಬರ್ತಾ ನೋಡಿ ನನ್ನ ರೆಗ್ಯುಲರ್ ಕಸ್ಟಮರ್ ಇವನ ಬಗ್ಗೆ ನನ್ನ ಬಾಯಾರೆ ಹೇಳಕ್ಕಿಂತ ನೀವೇ ಕಣ್ಣಾರೆ ನೋಡಿ ಇದೊಂದು ಎಕ್ಸಾಂಪಲ್ ಸಾಕು ಅನ್ಸುತ್ತೆ ನಿಮಗೆ ಪ್ರತಿದಿನ ನನ್ನ ದಿನಚರಿ ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಹೋಗಿ ಎಂಡ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಪ್ಪ ಯಾವಾಗಲೂ ಹೇಳೋನು ನಮ್ಮ ತಾತ ಮುತ್ತಾತನೊಬ್ಬನಿದ್ದಂತೆ ಬದುಕಿದ್ರೆ ಅವನ ಥರ ಬದುಕಬೇಕು ಅವನದೊಂಥರ ಲೆಜೆಂಡ್ರಿ ಲೈಫು ಅಂತ ಅವನು ಸುಮ್ಮನೆ ಬೇಜಾರು ಕಳೆಯೋಕೆ ಅಂತ ಕ್ರೇಜಿ ಆಗಿ ಹಾಳೆ ಮೇಲೆ ನಡ್ಕೊಂಡು ಹೋದರೆ ಸಾಕಂತೆ ಪದಗಳೆಲ್ಲ ಕುಣಿದಾಡ್ಕೊಂಡು ಆಚೆ ಬರ್ತಾ ಇದ್ವು ಅಂತ ಅವನು ಯಾರ ಹತ್ರ ಇದ್ದಂತೆ ಗೊತ್ತಾ ರಾಷ್ಟ್ರಕವಿ ಕುವೆಂಪು ಅವ್ರ ಕೈಲಿ ಯಾವ ಜನ್ಮದ ಮೈತ್ರಿ ಓ ನನ್ನ ಚೇತನ ಬಾರಿಸು ಕನ್ನಡ ಡಿಂಡಿಮವ ಈ ಸಾಲ್ಗಳನ್ನ ಕೇಳೋಕೆ ನಮ್ಗೆ ಇಷ್ಟು ಮಜಾ ಅನ್ಸ್ತಿರ್ಬೇಕಾದ್ರೆ ಇನ್ ಇದನ್ನೆಲ್ಲ ಬರೆದಿರೋ ಅವನಿಗೆಷ್ಟು ಖುಷಿ ಸಿಕ್ಕಿರ್ಬೇಡ ಅವನ್ ಸತ್ ಮೇಲೆ ಕೂಡ ಅವನ್ ಬಾಡಿ ನೋಡೋದಕ್ಕೆ ಇವತ್ತಿಗೂ ಜನ ಮ್ಯೂಸಿಯಂ ನಲ್ಲಿ ದುಡ್ಡು ಕೊಟ್ಟು ಹೋಗ್ತಾರಂತೆ ಬದುಕಿದ್ರೆ ಅವನ್ ತರ ಬದುಕ್ಬೇಕು ನನಗೆ ಅಷ್ಟೊಂದು ದೊಡ್ಡ ಆಸೆ ಎಲ್ಲ ಏನೂ ಇಲ್ಲ ಆದರೂ ಸಣ್ಣದಾಗಿ ನಂದು ಒಂದು ಕನಸು ನನ್ನ ಆಯಸ್ ಮುಗಿದು ನಾನು ಸಾಯೋದ್ರೊಳಗಡೆ ಎಲ್ಲರೂ ನೆನಪಿಟ್ಕೊಳ್ಳೋ ಥರ ನಾನು ಏನಾದರೂ ಒಂದನ್ನು ಬರೀಬೇಕು ಆ ಬರವಣಿಗೆಯಲ್ಲಿ ನನಗೊಂದು ತೃಪ್ತಿ ಸಿಗಬೇಕು ಅನ್ನೋ ಸಣ್ಣ ಆಸೆ ಅದೇ ಕನಸಿಟ್ಕೊಂಡು ಪ್ರತಿದಿನ ಆ ಕ್ಷಣ ಯಾವಾಗ ಬರುತ್ತೋ ಅಂತ ಕಾಯ್ತಾ ಬದುಕ್ತಾ ಇದ್ದೀನಿ ಆವತ್ತು ಶ್ರಾವಣ ಶುಕ್ರವಾರ ಬೆಳಗ್ಗೆ 9 ಗಂಟೆ ಆದರೂ ಚಳಿಲಿ ಬೆಚ್ಚಗೆ ಮಲಗಿದ ನನ್ನನ್ನ ಒಂದು ಸ್ಪರ್ಶ ತಟ್ಟಿ ಎಬ್ಬಿಸ್ತು ಒಂದು ಕ್ಷಣ ಸ್ಟನ್ ಆಗೋದೆ ಸಿಲ್ಕ್ ಬೋರ್ಡ್ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದ ಓಲಾ ಡ್ರೈವರ್ಗೆ ಸಡನ್ ಆಗಿ ಏರ್ಪೋರ್ಟ್ ಡ್ಯೂಟಿ ಬಿದ್ದಂಗಾಗಿತ್ತು ಆವತ್ತಿನ ಬುನಾದಿ ಹಾಡಿದ್ದು ಮಾಮೂಲಿ ಬರವಣಿಗೆ ಅಂತೂ ಅಲ್ಲ ಆ ಸ್ಪರ್ಶದಲ್ಲೊಂದು ವಿನತೆ ಇತ್ತು ಹಿಡಿತದಲ್ಲೊಂದು ಘನತೆ ಇತ್ತು ಬರೆಯೋ ಪ್ರತಿ ಅಕ್ಷರದಲ್ಲೂ ಒಂದು ದೃಢತೆ ಇತ್ತು ನಾನು ಇಷ್ಟು ದಿನ ಕಾದಿದ್ದು ಎಂಥ ಬರವಣಿಗೆಗೆ ಏನು ನಾನು ಮತ್ತೆ ಮತ್ತೆ ಅದನ್ನೇ ಬರೀಬೇಕು ಅಂತ ನನ್ನ ಮನಸ್ಸು ಹೇಳೋಕೆ ಶುರು ಮಾಡ್ತು ಆದರೆ ಕಾಲ ಮಿಂಚೋಗ್ಬಿಟ್ಟಿತ್ತು ಆವತ್ತು ಪೂರ್ತಿ ಮೋಡ ಕವಿದ ವಾತಾವರಣ ಆದರೆ ಇದಾಗಿ ಒಂದು ದಿನ ಆದಮೇಲೆ ನಾನು ಊಹೆನೆ ಮಾಡ್ಕೊಳ್ಳೋದು ಹಾಗೆ ನನ್ನ ಲೈಫಲ್ಲಿ ಒಂದು ಘಟನೆ ನಡೆದೋಯ್ತು ಅಯ್ಯ ಅರ್ಧ ಖಾಲಿ ಆಗಿರೋ ಆ ಪೆನ್ಗೆ ಯಾಕಮ್ಮ ಅಷ್ಟೊಂದು ಕೇಳ್ಕೊಳ್ತಾ ಇದೀಯಾ 5 ರೂಪಾಯಿ ಕೊಟ್ಟರೆ ಅದೇ ಥರ ಹೊಸ ಸಿಗುತ್ತಪ್ಪ ಹಾಗಲ್ಲ ಸರ್ ಇಲ್ಲಿರೋ ಪ್ರತಿಯೊಂದು ವಸ್ತುಗೂ ಜೀವ ಇರುತ್ತೆ ಅದು ನಾವು ನೋಡೋ ದೃಷ್ಟಿಕೋನದ ಮೇಲಿರುತ್ತಷ್ಟೆ ನಿನ್ನೆ ನಾನು ಒಂದೊಂದು ಅಕ್ಷರ ಬರೀತಿರ್ಬೇಕಾದ್ರೂ ನನಗೆ ಆ ಲೈವ್ಲಿನೆಸ್ ಫೀಲ್ ಆಯಿತು ನನಗೆ ಈ ಪೆನ್ ಬೇಕು ಸರ್ ಲಿಮಿಟೆಡ್ ಸ್ಪೇಸಲ್ಲಿ ಯಾವಾಗಲೂ ತಲೆ ಕೆಳಗಾಗೇ ನೋಡ್ಕೊಂಡು ಕಾಲ ಕಳೀತಿದ್ದು ನನಗೆ ಆವತ್ತು ಪ್ರಪಂಚನ ಒಂದು ಹೊಸ ಆ್ಯಂಗಲಲ್ಲಿ ನೋಡ್ದಂಗೆ ಅನ್ನ ಆಹಾ
ಇಷ್ಟು ದಿನ ಯಾವುದೋ ಬ್ಯಾಚುಲರ್ ರೂಮಲ್ಲಿ ಕಿತ್ತೋಗಿರೋ ಚಾಪೆ ಮೇಲೆ ಮಲಗ್ತಿದ್ದವನಿಗೆ ಫಸ್ಟ್ ಟೈಮ್ ಒಂದು ರಿಚ್ ಆಗಿರೋ ಅಪಾರ್ಟ್ಮೆಂಟಲ್ಲಿ ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಮೇಲೆ ಮಲಗ್ದಂಗೆ ಆಯಿತು. ಅವರು ನನ್ನ ಕೈ ಬೆರಳು ಹಿಡಿದು ಹಾಳೆ ಮೇಲೆ ಒಂದೊಂದು ಹೆಜ್ಜೆ ನಡೆಸ್ತಾ ಇದ್ದಂಗೂ ನನಗೆ ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ನಾನೊಬ್ಬ ರಾಜು ಆಗಿ ಹುಟ್ಟಬೇಕು, ಜನ್ಮ ಪೂರ್ತಿ ಈ ಥರ ನಡೀತಾನೇ ಇರಬೇಕು ಅನ್ಸೋದು. ನಡೆದೆ ನಡೆದೆ ನಡೆದೆ, ನಂಗೆ ಸಮಾಧಾನ ಆಗೋವರೆಗೂ ನಡೆದೆ. ಒಂದಿನ ತುಂಬ ದೂರ ನಡ್ಕೊಂಡು ಹೋಗಿ ಸುಸ್ತಾಗಿ ಹಿಂದೆ ತಿರುಗಿ ನೋಡಿದಾಗ ನಾನು ನಡ್ಕೊಂಡು ಬಂದಿದ್ದ ದಾರಿ ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿತ್ತು. ನಿಮ್ಗೊಂದು ವಿಷಯ ಗೊತ್ತಿಲ್ಲ, ನಾಳೆ ನಾನು ಬರಿತಾ ಇರೋ ಈ ನಾವೆಲ್ಗೆ ಕ್ಲೈಮ್ಯಾಕ್ಸ್, ಅದೇ ಥರ ನನ್ನ ಲೈಫ್ಗೂ ಕ್ಲೈಮ್ಯಾಕ್ಸ್. ನನ್ನ ನಾಯ ಸುಳ್ಕೊಂಡಿರೋದು ನಾಳೆ ಒಂದಿನಕ್ಕಾಗುವಷ್ಟು ಮಾತ್ರ. ನಾಳೆ ನಾನು ಸಾಯ್ತಾ ಇದ್ದೀನಿ ಅಂತ ನನಗೇನು ಬೇಜಾರಿಲ್ಲ, ಯಾಕಂದರೆ ನಾನು ಅಂದ್ಕೊಂಡಿರೋ ಥರ ಸಾಧನೆ ಮಾಡಿದ್ದೀನಿ, ಅಂದ್ಕೊಂಡಿದ್ದನ್ನು ಬರ್ತಿದ್ದೀನಿ. ಐ ಆಮ್ ಅ ಬಿಗ್ ಅಚೀವರ್. ಪ್ರತಿದಿನ ಮಾತಾಡ್ದಂಗೆ ನಾಳೆ ನಾನು ನಿಮ್ಮ ಹತ್ರ ಮಾತಾಡಲ್ಲ, ಯಾಕಂದರೆ ನಾ ಕಳೆಯೋ ಕೊನೆ ಕ್ಷಣಗಳನ್ನು ಅನುಭವಿಸ್ಬೇಕು, ಅದು ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು. ನಾಳೆ ಸಿಗ್ತೀನಿ. ತ್ರಿವೇಣಿ ನನ್ನ ಜೀವನದಲ್ಲಿ ಬಂದು ಹೋದಂಥ ತುಂಬ ದೊಡ್ಡ ಅತಿಥಿ. ಇಷ್ಟೇ ಲೈಫು, ನನ್ನಂಥ ಒಂದು ಸಾಧಾರಣ ಲೆಕ್ಕಕ್ಕಿಲ್ದಿರೋ ಪೆನ್ಗೆನೆ ನನ್ನ ಕೊನೆ ದಿನಗಳಲ್ಲಿ ನಾನು ಅಂದ್ಕೊಂಡಿರೋ ಥರ ಟೈಮ್ ಬಂತು, ಅಂದ್ಕೊಂಡಿರೋ ಥರ ಸಾಧನೆ ಮಾಡಿದೆ. ಅದೇ ಥರ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಟೈಮ್ ಅನ್ನೋದು ಹುಡ್ಕೊಂಡು ಬಂದೇ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ.